ನಮಸ್ಕಾರ, ನಾನು ಸ್ವಪ್ನ. ಹಾಸನ ಲೋಕಸಭಾ ಕ್ಷೇತ್ರದ ಸಂಸದ ಪ್ರಜ್ವಲ್ ರೇವಣ್ಣನ ವಿರುದ್ಧದ ಅತ್ಯಾಚಾರದ ದೂರು ದಾಖಲಾಗಿ ಆತ ದೇಶದಿಂದ ಪರಾರಿಯಾಗಿ ತಿಂಗಳಾಗ್ತಾ ಇದೆ. ಎಸ್ಐಟಿ ರಚನೆಯಾದ ದಿನದಿಂದನೂ ಅಧಿಕಾರಿಗಳು ತನಿಖೆನ ಚುರುಕುಗೊಳಿಸಿದ್ದಾರೆ. ಆದರೆ ಆರೋಪಿ ವಿಚಾರಣೆಗೆ ಹಾಜರಾಗದಿರೋ ಕಾರಣ ತನಿಖೆ ಆಮೆಗತಿಯಲ್ಲಿ ಸಾಗ್ತಾ ಇದೆ. ಆರೋಪಿ ಪ್ರಜ್ವಲ್ ರಾಜ್ಯದಲ್ಲಿ ಮೊದಲ ಹಂತದ ಮತದಾನ ಮುಗಿದ ಮರುದಿನಾನೇ, ಅಂದರೆ ಏಪ್ರಿಲ್ 27ನೇ ತಾರೀಕಿಗೆ ಜರ್ಮನಿಗೆ ತೆರಳಿದ್ದಾನೆ ಅಂತ ಹೇಳಲಾಗಿದೆ. ವಿಚಾರಣೆಗೆ ಹಾಜರಾಗೋದಕ್ಕೆ 7 ದಿನಗಳ ಕಾಲಾವಕಾಶ ಬೇಕು ಅಂತ ವಕೀಲರ ಮೂಲಕ ಕೇಳಿದ್ದ. ಆದರೆ ಆ ನಂತರ ಮತ್ತೊಂದು ಅತ್ಯಾಚಾರ ಪ್ರಕರಣದಲ್ಲಿ A1 ಆರೋಪಿಯಾಗಿದ್ದ ಶಾಸಕ HD ರೇವಣ್ಣ ಅವರನ್ನು ಬಂಧಿಸಿ ವಾರದ ನಂತರ ಜಾಮೀನಿನಲ್ಲಿ ಬಿಡುಗಡೆ ಮಾಡಲಾಗಿದೆ. ಆದರೆ ಆರೋಪಿ ಪ್ರಜ್ವಲ್ ಇನ್ನೂ SIT ಮುಂದೆ ಹಾಜರಾಗಿಲ್ಲ. ವಿದೇಶದಲ್ಲಿರೋ ಆರೋಪಿಯೊಬ್ಬನನ್ನ ದೇಶಕ್ಕೆ ಕರೆತರೋದಕ್ಕೆ ರಾಜ್ಯ ಸರ್ಕಾರ ಅಥವಾ ರಾಜ್ಯ ತನಿಖಾ ಸಂಸ್ಥೆಗಳು ಕೇಂದ್ರ ಸರ್ಕಾರದ ಮೊರೆ ಹೋಗಲೇಬೇಕು. ಅವರ ಸಹಕಾರ ಬೇಕೇ ಬೇಕು, ಅದು ಒಕ್ಕೂಟ ಸರ್ಕಾರದ ಕರ್ತವ್ಯ. ಆದರೆ ದೇಶವೇ ಕಂಡು ಕೇಳರಿಯದಷ್ಟು ಸಂಖ್ಯೆಯ ಮಹಿಳೆಯರಿಗೆ ಅಸಹಜ ಲೈಂಗಿಕ ಕಿರುಕುಳ ಅತ್ಯಾಚಾರದ ಆರೋಪ ಎದುರಿಸ್ತಾ ಇರೋ ಸಂಸದನನ್ನ ಕರೆತರೋ ನಿಟ್ಟಿನಲ್ಲಿ ಮೋದಿ ಸರ್ಕಾರದ ನಿರ್ಲಕ್ಷ್ಯ ಯಾಕೆ? CM ಸಿದ್ದರಾಮಯ್ಯ ಅವರು ಆತನ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ರದ್ದುಪಡಿಸುವಂತೆ 2 ಬಾರಿ ಕೇಂದ್ರಕ್ಕೆ ಪತ್ರ ಬರೆದಿದ್ದಾರೆ. ದೇಶಕ್ಕೆ ಕಳಂಕ ತಂದ ಸಂಸದನನ್ನ ಹೆಡೆಮುರಿ ಕಟ್ಟಿ ತರುವಲ್ಲಿ ಮೋದಿ ಸರ್ಕಾರದ ಕಣ್ಣಾಮುಚ್ಚಾಲೆ ಆಟ ಆಡ್ತಾ ಇರೋದು ಬಹಿರಂಗ ಸತ್ಯ. ಹೀಗೆ ಮಾಡಿ ಮೈತ್ರಿ ಪಕ್ಷದ ಮಾನ ಕಾಪಾಡೋದು ಸಾಧ್ಯನಾ? ಇಂಟರ್ಪೋಲ್ ಜೊತೆ ವ್ಯವಹರಿಸಬಹುದಾದ ನಮ್ಮ ದೇಶದ ತನಿಖಾ ಏಜೆನ್ಸಿ CBI ಇಂಟರ್ಪೋಲ್ ಈಗಾಗಲೇ ಬ್ಲೂ ಕಾರ್ನರ್ ನೋಟಿಸ್ ಹೊರಡಿಸಿದೆ. ಬಹುಮುಖ್ಯ ಅಪರಾಧಿ ಸಂಬಂಧಿ ಮಾಹಿತಿಯನ್ನು ಸದಸ್ಯ ರಾಷ್ಟ್ರಗಳ ಜೊತೆ ಹಂಚಿಕೊಳ್ಳೋ ಸಲುವಾಗಿ ಇಂಟರ್ಪೋಲ್ ನೋಟಿಸ್ಗಳನ್ನು ಹೊರಡಿಸಲಾಗುತ್ತೆ. ವಿಶ್ವದ ಯಾವುದೇ ದೇಶದಲ್ಲಿ ತಲೆಮರೆಸಿಕೊಂಡ ಪಾತಕಿಗಳ ಪತ್ತೆಗೆ ಅಂತಾರಾಷ್ಟ್ರೀಯ ಸಹಕಾರ ಪಡೆಯೋ ವ್ಯವಸ್ಥೆ ಇದು. ನೀಲಿ, ಕೆಂಪು, ಹಳದಿ, ಕಪ್ಪು, ಹಸಿರು, ಕಿತ್ತಳೆ ಹಾಗೂ ನೇರಳೆ ನೋಟಿಸ್ಗಳನ್ನು ಇಂಟರ್ಪೋಲ್ ಹೊರಡಿಸುತ್ತೆ. ಪ್ರಜ್ವಲ್ ಪ್ರಕರಣದಲ್ಲಿ ಬ್ಲೂ ಕಾರ್ನರ್ ನೋಟಿಸ್ ಹೊರಡಿಸಲಾಗಿದೆ. ವ್ಯಕ್ತಿ ತಲೆಮರೆಸಿಕೊಂಡಿರೋ ಸ್ಥಳ, ಗುರುತು ಹಾಗೂ ಇತರೆ ಚಟುವಟಿಕೆಗಳ ಪತ್ತೆಗೆ ಈ ಬ್ಲೂ ಕಾರ್ನರ್ ನೋಟಿಸ್ ಸೀಮಿತ. ವ್ಯಕ್ತಿಯ ಬಂಧಿಸಬೇಕಿದ್ರೆ ರೆಡ್ ಕಾರ್ನರ್ ನೋಟಿಸನ್ನು ಹೊರಡಿಸಬೇಕು. ಹಾಗೆ ಹೊರಡಿಸಿ ಅಂತ ಭಾರತ ಇಂಟರ್ಪೋಲನ್ನು ಕೋರಬೇಕು. ಈವರೆಗೆ ಬ್ಲೂ ಕಾರ್ನರ್ ನೋಟಿಸ್ನಿಂದ ಯಾವುದೇ ಉಪಯೋಗನೇ ಆಗಿಲ್ಲ. ರೆಡ್ ಕಾರ್ನರ್ ನೋಟಿಸ್ ಹೊರಡಿಸಬೇಕಿದ್ರೆ ನ್ಯಾಯಾಲಯದ ಆದೇಶ ಬೇಕು ಅಂತ ಹೇಳುತ್ತೆ ಭಾರತದ ವಿದೇಶಾಂಗ ಮಂತ್ರಾಲಯ. SIT ಕೋರಿಕೆ ಮೇರೆಗೆ ನ್ಯಾಯಾಲಯದ ಇದೇ ತಿಂಗಳ 19ರಂದು ಕೋರ್ಟ್ ವಾರೆಂಟ್ ನೀಡಿದೆ. ರೆಡ್ ಕಾರ್ನರ್ ನೋಟಿಸ್ ಹೊರಡಿಸಿರೋ ಕುರಿತು ಇನ್ನೂ ಅಧಿಕೃತ ಮಾಹಿತಿ ಇಲ್ಲ. ಕೋರ್ಟ್ ವಾರೆಂಟ್ ಆಧಾರದ ಮೇಲೆ ಆರೋಪಿಯ ಪಾಸ್ಪೋರ್ಟ್ ರದ್ದು ಮಾಡಬಹುದು. ಆದರೂ ಮೋದಿ ಸರ್ಕಾರ ಪ್ರಜ್ವಲ್ನ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ರದ್ದು ಮಾಡದೆ ಕುಳಿತಿರೋದು ಖಂಡನೀಯ. ತನಗೆ ರಾಜಕೀಯವಾಗಿ ಅತ್ಯಗತ್ಯ ಅಂತ ಅನಿಸಿದ ಅತ್ಯಾಚಾರಿಗಳನ್ನು BJP ರಕ್ಷಣೆ ಮಾಡಿಕೊಂಡು ಬಂದಿರೋದು ಇದೇನು ಹೊಸತಲ್ಲ. ಹೇರಳ ಉದಾಹರಣೆಗಳಿದ್ದಾವೆ. ಹೆಣ್ಣು ಮಕ್ಕಳ ವಿರುದ್ಧದ ಅಪರಾಧಗಳ ವಿಚಾರ ಬಂದಾಗ ಎಲ್ಲ ಸರ್ಕಾರಗಳು ಶೂನ್ಯ ಸಹಿಷ್ಣುತೆಯ ಹುಸಿ ಪ್ರತಾಪವನ್ನು ಪ್ರದರ್ಶನ ಮಾಡ್ತವೆ. ಆದರೆ ಕ್ರಮ ಜರುಗಿಸೋ ಹೊತ್ತು ಬಂದಾಗ ಮಹಿಳಾ ದ್ರೋಹದ ಮೌನ ಧರಿಸ್ತವೆ. ಮೋದಿ ಆಡಳಿತದಲ್ಲಿ ಆರ್ಥಿಕ ಅಪರಾಧಗಳು, ವಂಚನೆ ಎಸಗಿ ವಿದೇಶದಲ್ಲಿ ಈಗಲೂ ತಲೆಮರೆಸಿಕೊಂಡ ಹಲವು ತಿಮಿಂಗಲಗಳಿದ್ದಾವೆ. ಇವು ಆಯಾ ದೇಶಗಳ ನ್ಯಾಯಾಲಯಗಳ ಮೊರೆ ಹೋಗಿ ಕಾಲಹರಣದ ಕುಟಿಲ ತಂತ್ರ ಬಳಸಿದ್ದಾವೆ. ಪ್ರಜ್ವಲ್ ಕೂಡ ಇದೇ ದಾರಿ ಬಳಸಿದ್ರೂ ಆಶ್ಚರ್ಯನೇ ಇಲ್ಲ. ರಾಜ್ಯತಾಂತ್ರಿಕ ಜವಾಬ್ದಾರಿಯಿಂದ ಕೇಂದ್ರ ಸರ್ಕಾರ ನುಣುಚಿಕೊಂಡ್ರೆ ಇತ ರಾಜ್ಯ ಸರ್ಕಾರ ನೈತಿಕ ಜವಾಬ್ದಾರಿಯಿಂದ ನುಣುಚಿಕೊಂಡಿದೆ. ರಾಜ್ಯದಲ್ಲಿ ಮತದಾನದ ಪ್ರಕ್ರಿಯೆ ಮುಗಿದ ನಂತರನೂ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಆದಿಯಾಗಿ ಯಾರೊಬ್ಬರು ಹಾಸನದತ್ತ ಸುಳಿದಿಲ್ಲ. ಸರ್ಕಾರದ ಪ್ರತಿನಿಧಿಗಳು ಸಂತ್ರಸ್ತರಿಗೆ ಅಥವಾ ಸಂಸದನ ಕಾಮವಾಂಚೆಯ ಬಲಿಪಶು ಮಹಿಳೆಯರಿಗೆ ಧೈರ್ಯ ತುಂಬೋ ನಿಟ್ಟಿನಲ್ಲಿ ಹಾಸನಕ್ಕೆ ತೆರಳಿ ಜಿಲ್ಲಾಧಿಕಾರಿ, SP ಜೊತೆಗೆ ನಾಗರಿಕರ ಸಭೆ ಕರೆದು ಸಂತ್ರಸ್ತರ ರಕ್ಷಣೆಗೆ ನಾವಿದ್ದೇವೆ ಅಂತ ಹೇಳಿ ಧೈರ್ಯ ತುಂಬೋ ಕೆಲಸ ಮಾಡದೇ ಇರೋದು ಅಕ್ಷಮ್ಯ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.